ಎಲ್ರಿಗೂ ನಮಸ್ಕಾರ. ನಾನೀಗ ಮಾಡುತ್ತಿರುವಂತಹ ರೆಸಿಪಿ ನೀರುಳ್ಳಿಯದ್ದು. ಇದಕ್ಕೆ ನೀರುಳ್ಳಿ ತಂಬುಳಿ ಅಂತ ಹೇಳ್ತಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ಸರ್ವೇ ಸಾಮಾನ್ಯವಾದ ಒಂದು ರೆಸಿಪಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿಕೊಳ್ಳುವ. 3-4 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಕಿಕೊಳ್ತಾ ಇದ್ದೇನೆ. ಕಾಯಿ ತುರಿಯು ತುಂಬ ಫ್ರೆಶ್ ಆಗಿದ್ದರೆ ಒಳ್ಳೆಯದು. ಸಣ್ಣ ಗಾತ್ರದ ಒಂದು ನೀರುಳ್ಳಿಯನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು ಸಣ್ಣ ಹಸಿಮೆಣಸು ಆ್ಯಡ್ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡದ ಕಡೆ ಈ ಮೆಣಸಿಗೆ ಗಾಂಧಾರಿ ಅಂತ ಹೆಸರು. ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿದ್ದೇನೆ. ಸ್ವಲ್ಪ ಉಪ್ಪು ಸೇರಿಸಿಕೊಳ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ನೀರು. ಇವಿಷ್ಟನ್ನು ರುಬ್ಬಿಕೊಳ್ಳುವ. ರುಬ್ಬಿದ ಮಿಶ್ರಣವನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದಿಟ್ಟುಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಬೇಕು. ಈ ಮಿಶ್ರಣ ತುಂಬ ತಿಕ್ಕ ಆಗಿರಬಾರ್ದು, ತುಂಬ ತಿನ್ ಕೂಡ ಆಗಿರಬಾರ್ದು. ನೋಡಿ, ಈ ರೀತಿ ಹದಕ್ಕೆ ಬರಬೇಕದು. ಲಾಸ್ಟಿಗೆ ಒಗ್ಗರಣೆ ಹಾಕಿಕೊಳ್ಳಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಆಮೇಲೆ ಒಣಮೆಣಸು, ಇವಿಷ್ಟನ್ನು ಸೇರಿಸಿ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಬೇಕಾದರೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸಿಕೊಳ್ಬಹುದು. ಒಗ್ಗರಣೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಾದಿಷ್ಟ ಹಾಗೂ ಆರೋಗ್ಯ ಭರಿತವಾದ ನೀರುಳ್ಳಿ ತಂಬುಳಿಯು ರೆಡಿಯಾಗಿದೆ. ಇದನ್ನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.